ನಮಸ್ಕಾರ ವೀಕ್ಷಕರೇ, ಎಂ ಟು ನ್ಯೂಸ್ಗೆ ಸ್ವಾಗತ. ಚಿಕ್ಕೋಡಿ ಪೊಲೀಸ್ ಠಾಣೆ ವತಿಯಿಂದ ದಿನಾಂಕ 29/4/2022 ಸಂಜೆ 4 ಗಂಟೆಗೆ ಮಾನ್ಯ ಎಸ್ಪಿ ಸಾಹೇಬರ ಆದೇಶದಂತೆ ಹಾಗೂ ಡಿವೈಎಸ್ಪಿ ಎಲ್ಗಾರ್ ಸಾಹೇಬರು, ಸಿಪಿಐ ಆರ್ಆರ್ ಪಾಟೀಲ್ ಅವರ ಮಾರ್ಗದರ್ಶನದಂತೆ ಮಾನ್ಯ ಬಿಎಸ್ಐ ಸಾಹೇಬರ ನೇತೃತ್ವದಲ್ಲಿ ಮುಂಬರುವ ಶಿವಜಯಂತಿ, ಬಸವ ಜಯಂತಿ, ರಂಜಾನ್ ಹಬ್ಬದ ಪ್ರಯುಕ್ತ ಪೂರ್ವಭಾವಿ ಶಾಂತಿ ಸಭೆಯನ್ನು ಮುಂಜಾಗ್ರತಾ ಕ್ರಮವಾಗಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಚಿಕ್ಕೋಡಿಯ ಎಲ್ಲ ಧರ್ಮದ ಮುಖಂಡರು ಉಪಸ್ಥಿತಿಯಲ್ಲಿ ಮಾನ್ಯ ಪಿಎಸ್ಐ ಮಾಂಗ ಸರ್ವರ ನೇತೃತ್ವದಲ್ಲಿ ಮುಂಜಾಗ್ರತಾ ಶಾಂತಿ ಸಭೆ ನಡೆಸಲಾಯಿತು. ಸಾಹೇಬರು ಮಾತನಾಡಿ, ಭಾರತ ದೇಶ ಎಲ್ಲ ಧರ್ಮಗಳು ಕೂಡಿರುವ ಏಕತೆಯನ್ನು ಕಂಡಂತಹ ದೇಶದಲ್ಲಿ ಹಲವಾರು ಜಾತಿಗಳು, ಧರ್ಮಗಳು, ಮಹಾನುಭಾವರು ಪರಸ್ಪರ ಸಾಮರಸ್ಯದಿಂದ ಬದುಕಿ ಬಾಳಿದ ಇಂತಹ ದೇಶದಲ್ಲಿ ಪ್ರತಿ ವರ್ಷ ಹಬ್ಬಗಳನ್ನು ಮಾಡುವುದು ನಮ್ಮ ದೇಶದ ರೀತಿ, ಪ್ರತಿಯೊಂದು ಧರ್ಮದ ಪದ್ಧತಿ. ಇದೇ ವಿಷಯದ ಕುರಿತು ಈ ಹಬ್ಬದಲ್ಲಿ ಯಾವುದೇ ತಕರಾರು, ತಂಟೆಗಳು, ಅಹಿತಕರ ಕೃತ್ಯ, ಶಾಂತಿ ಭಸ್ಮ ನಡೆಯದಂತೆ ಮುಂಜಾಗ್ರತೆಯನ್ನು ಕಾಪಾಡಿಕೊಳ್ಳಬೇಕೆಂದು ಪ್ರತಿಯೊಬ್ಬರಿಗೂ ತಿಳಿಹೇಳಿ ಮುಖಂಡರಲ್ಲಿ ಮನವಿಯನ್ನು ಮಾಡಿದರು. ಈ ಸಭೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಶ್ರೀ ಗಜಾನನ ಕಾಂಬಳೆ, ಅರ್ಜುನ್ ಗಸ್ತೆ, ಎಎನ್ ಮೆಂಡಿಗೇರಿ ಮತ್ತು ಮುಖಂಡರಾದ ಬಿಆರ್ ಯಾದವ್, ವಕೀಲರು ಗುಲಾಬ್ ಬಾಗ್ವಾನ್, ರಾಜು ಗೌಡಗೌಡ್, ಇರ್ಫಾನ್ ಬೇಫಾರಿ ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಸಭೆಯನ್ನು ನಡೆಸಲಾಯಿತು. ಒಂದು ವೇಳೆ ಈ ವೇಳೆ ಯಾವುದೇ ಅಹಿತಕರ ಕೃತ್ಯ ಮಾಡಿದರೆ ಕಾನೂನು ಕ್ರಮಕ್ಕೆ ಗುರಿಯಾಗುತ್ತೀರಿ ಎಂದು ಎಚ್ಚರಿಸಿದರು. ಪ್ರಶಾಂತ್ ಗಸ್ತಿ, ಎಂ ಟಿವಿ ನ್ಯೂಸ್, ಚಿಕ್ಕೋಡಿ.